ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಸಂಕಷ್ಟ ಇನ್ನೂ ಕೂಡ ತಪ್ತಾ ಇಲ್ಲ ಇವತ್ತು ನ್ಯಾಯಾಂಗ ಬಂಧನ ಆಗುತ್ತೆ ನಾಳೆ ನ್ಯಾಯಾಂಗ ಬಂಧನ ಆಗುತ್ತೆ ಅಂತ ಕಾಯೋದೇ ಆಯಿತು ಬಳ್ಳಾರಿ ಜೈಲವರೆಗೂ ಕೂಡ ಅವರ ಪತ್ನಿ ಕೂಡ ಹೋಗ್ಬೇಕಾಗತ್ತೆ ಸಹೋದರ ಹೋಗಬೇಕಾಗುತ್ತೆ ಇತ್ತೀಚೆಗೆ ತಾಯಿ ನೋಡಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ ಮಗನ್ ನೋಡ್ಕೊಳ್ಬೇಕು ಅಂತ ಕೂಡ ಕೇಳ್ಕೊಂಡಿದ್ದಾರೆ ಅತ್ತಿದ್ದಾರೆ ಅಂತ ಕೂಡ ನಾವು ಕೇಳಿದ್ವಿ ಇದರ ನಡುವೆ ಇನ್ನೂ ಬಳ್ಳಾರಿ ಜೈಲಲ್ಲೇ ಹದಿನಾಲ್ಕು ದಿನ ಕಾಲ ಕಳೀಬೇಕು ದರ್ಶನ್ ಹದಿನಾಲ್ಕು ದಿನಗಳ ಕಾಲ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ ಸತತ ಏಳನೇ ಬಾರಿಗೆ ಸೆವೆಂತ್ ಟೈಮ್ ದರ್ಶನ್ಗೆ ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಆಗ್ತಾ ಇರೋದು ವಿಸ್ತರಣೆ ಆಗ್ತಾ ಇರೋದು ಅಂತ ಏಳನೇ ಬಾರಿಗೆ ಮುಗಿಯುತ್ತಲ್ಲ ಪ್ರತಿ ಬಾರಿ ನ್ಯಾಯಾಂಗ ಬಂಧನದ ಅವಧಿ ಮುಗಿದಾಗಲೂ ಕೂಡ ವೀಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ ಎಲ್ಲರೂ ಅಲ್ಲಿ ಹಾಜರಾಗ್ತಾರೆ ನಿಂತ್ಕೊಳ್ತಾರೆ ಮತ್ತೆ ನಾಲ್ಕು ದಿನ ಮುಂದುವರ್ ಮುಂದುವರಿಸ್ತಾ ಇದ್ದೀವಿ ಒಂದು ದಿನ ಮುಂದುವರಿಸ್ತಾ ಇದ್ದೀವಿ ಇನ್ನೂ ಹದಿನಾಲ್ಕು ದಿನಗಳ ಕಾಲ ಮುಂದುವರಿಸ್ತಾ ಇದ್ದೀವಿ ಅಂಥೇಳಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಾನೇ ಇದೆ ಸೆಪ್ಟೆಂಬರ್ ಮೂವತ್ತರವರೆಗೂ ಈ ತಿಂಗಳ ಕೊನೆಯವರೆಗೂ ಕೂಡ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಲ್ಲೇ ಇರಬೇಕು ಇದಕ್ಕಿಂತ ಮುಂಚೆ ಪವಿತ್ರ ಗೌಡ ಒಂದು ಜಾಮೀನಿಗೆ ಟ್ರೈ ಮಾಡಿದರು ಆನಂತರ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರು ಆಗಲಿಲ್ಲ ಇನ್ನೊಂದು ಕಡೆ ಅರ್ಜಿ ಹಾಕ್ಕೊಂಡಿದ್ದಂಥ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನು ವಾಪಸ್ ಕೂಡ ಪಡ್ಕೊಂಡ್ರು ಇದೀಗ ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಕೂಡ ಇನ್ನೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದೆ ಅದಾದಮೇಲೆ ದಸರಾ ಬರುತ್ತೆ ಗೊತ್ತಿಲ್ಲ ದಸರಾಗಾದರೂ ದರ್ಶನ್ ಆಚೆ ಬರ್ತಾರ ದರ್ಶನ್ ಗ್ಯಾಂಗ್ ಏನಾದರೂ ಬೇಲ್ ತಗೊಂಡು ಬರ್ತಾರ ವಿ ಡೋಂಟ್ ನೋ ಈ ತಿಂಗಳ ಕೊನೆಗಂತೂ ಕೂಡ ಈ ತಿಂಗಳ ಕೊನೆಯವರೆಗೂ ಅಂತೂ ಅಂತೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ನ್ಯಾಂಗಬಂಧನ ವಿಸ್ತರಣೆಯಾಗಿದೆ ಚೇರ್ ಹಾಗೂ ಇತರ ಸೌಲಭ್ಯಗಳಿಗೆ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದೇ ವೇಳೆ ಅಗತ್ಯ ಸೌಲಭ್ಯ ಏನು ಬೇಕೋ ಅದು ನೀಡ್ರಪ್ಪ ಒಬ್ಬ ಮನುಷ್ಯನಿಗೆ ನೆಸೆಸಿಟಿ ನೆಸೆಸರಿ ಅತ್ಯವಶ್ಯಕ ಎನ್ನುವಂಥ ಸೌಲಭ್ಯಗಳನ್ನು ಕೊಡುವುದಕ್ಕೆ ನಮ್ಮ ತಕರಾರು ಇಲ್ಲ ಚೇರು ಇನ್ನೊಂದು ಮತ್ತೊಂದು ಆ ಥರದ್ದು ಕೇಳಿದಾಗ ಕೊಡಿ ದರ್ಶನಿಗೆ ಸೌಲಭ್ಯಗಳು ನಿರಾಕರಿಸಬೇಡಿ ನೀವು ಅಂತ ಕೂಡ ಒಂದು ಕಡೆ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ಈ ಸೌಲಭ್ಯಗಳ ವಿಚಾರದಲ್ಲಿ ಒಂದು ಸಣ್ಣ ನಿರಾಳತೆ ದರ್ಶನಿಗಿದ್ದರೂ ಕೂಡ ಇನ್ನೂ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಹದಿನಾಲ್ಕು ಯುಗ ಥರ ಕಳಿಯಬೇಕಾಗತ್ತೆ ಹದಿನಾಲ್ಕು ಯುಗಗಳ ಥರದಲ್ಲಿ ದರ್ಶನ್ ಕಳೀಬೇಕಾಗತ್ತೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಈ ತಿಂಗಳ ಕೊನೆಯವರೆಗೂ ಕೂಡ ಇನ್ನೂ ಜೈಲಲ್ಲೇ ಇರಬೇಕಾಗತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಅರುಣ್ನ ಒಂದು ವಾಕ್ತೃ ಮಾಡಿದ್ದಾರೆ ನೋಡಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಆರೋಪಿ ನಟ ದರ್ಶನ್ರಿಗೆ ಇವತ್ತು ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿರುವಂಥದ್ದು ಈ ಮೂಲಕ ನಟ ದರ್ಶನ್ರಿಗೆ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಜೈಲಿಗೆ ಆಗಿರುವಂಥದ್ದು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಇವತ್ತು ಆದೇಶ ಮಾಡಿರುವಂಥದ್ದು ನಟ ದರ್ಶನ್ರ ಜಾ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಮುಕ್ತ ಆಗಿತ್ತು ಹಾಗಾಗಿ ಮತ್ತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಟ ದರ್ಶನರ ವಿಚಾರಣೆಗೆ ಒಳಪಡಿಸಿದಂಥ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಅಂದರೆ ಸೆಪ್ಟೆಂಬರ್ ಮೂವತ್ತರವರೆಗೂ ಕೂಡ ದರ್ಶನರ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡುವಂಥದ್ದು ಈ ಮೂಲಕ ಮತ್ತೆ ದರ್ಶನ್ರಿಗೆ ಇನ್ನೂ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗದ ಅಂದರೆ ಬಳ್ಳಾರಿಯ ಜೈಲಿಗೆ ಗತಿಯಾಗಿರುವಂಥದ್ದು ಈ ಮೂಲಕ ದರ್ಶನ್ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿರುವಂಥದ್ದು ಇವತ್ತು ಬೆಳಗಿಂದಲೂ ಕೂಡ ಒಂದಷ್ಟು ರೀತಿಯಲ್ಲಿ ವಿಚಲಿತರಾದಂತೆ ಕಂಡು ಬಂದಂಥ ದರ್ಶನ್ ಯಾಕಂತ ಹೇಳಿದ್ರೆ ಇವತ್ತು ಇಪ್ಪತ್ನಾಲ್ಕನ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಮ್ ಕೌಂಟ್ ಏನಿತ್ತು ಅದರ ಮೂಲಕ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ದರ್ಶನ್ರವರು ಈ ಮೂಲಕ ವಿಚಾರಣೆಗೆ ಹಾಜರಾಗಬೇಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಬಳ್ಳಾರಿಯ ಹೈಸೆಕ್ಯೂರಿಟಿ ಸೆಲ್ನಲ್ಲಿರುವ ಸೆಲ್ ನಂಬರ್ ಹದಿನೈದರಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಲ್ಲಿ ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ರಿಗೆ ವಿಚಾರಣೆಗೆ ಹಾಜರಾಗೋಕೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ವಿ ಸಿ ಎಂ ಮೂಲಕ ದರ್ಶನ್ರವರು ಏನು ಜಾಮೀನು ಏನು ಏನು ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಯಿತು ಇಪ್ಪತ್ನಾಲ್ಕನೇ ಎ ಸಿ ಕೋರ್ಟ್ ಕೂಡ ಆದೇಶ ಮಾಡಿತು ಸೆಪ್ಟೆಂಬರ್ ಮೂವತ್ತರವರೆಗೂ ಕೂಡ ದರ್ಶನ್ರವರ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು ಈ ಮೂಲಕ ಮತ್ತೆ ನಟ ರವರಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಂತೆ ಜೈಲು ಕೂಡ ಇನ್ನೂ ಹದಿನಾಲ್ಕು ದಿನಗಳ ಗಟ್ಟಿಯಾದಂತಾಗಿದೆ ಈ ಮೂಲಕ ವಕೀಲರು ಕೂಡ ಇವತ್ತು ಜೈಲಿಗೆ ಆಗಮಿಸುವಂಥ ಸಾಧ್ಯತೆ ಇದೆ ಕ ಕುಟುಂಬದವರು ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ ಜಾಮೀನು ಅರ್ಜಿಯ ಕುರಿತಾಗಿ ಏನು ಮಾಡಬೇಕು ಯಾವೆಲ್ಲ ರೀತಿಯ ಕಾನೂನು ಹೋರಾಟಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ ಯಾಕಂತ ಹೇಳಿದ್ರೆ ಈಗಾಗಲೇ ಚಾರ್ಜ್ ಶೀಟ್ ಪ್ರತಿ ಸಾಕಷ್ಟು ಅಧ್ಯಯನ ಕೂಡ ವಕೀಲರು ಕೂಡ ಮಾಡಿರುವಂಥದ್ದು ಚಾರ್ಜ್ ಶೀಟ್ ಅಧ್ಯಯನ ಸಂಪೂರ್ಣ ಆಗ್ತಿದ್ದಂತೆ ಜಾಮೀನು ಅರ್ಜಿಯನ್ನು ಯಾವ ರೀತಿಯಾಗಿ ಹಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ವಕೀಲರ ಟೀಮ್ ಬರಲಿರುವಂಥದ್ದು ದರ್ಶನ್ ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಚಲಿತರಾದಂತೆ ಕಂಡು ಬಂತು ಸಾಕಷ್ಟು ಟೆನ್ಷನ್ ಕೂಡ ಅವರ ಹಾವಭಾವದಲ್ಲಿತ್ತು ಯಾಕಂತ ಹೇಳಿದ್ರೆ ನ್ಯಾಯಾಂಗ ಬಂಧನದ ಅವಧಿ ಮತ್ತಷ್ಟು ಎಷ್ಟು ದಿನಗಳ ಕಾಲ ವಿಸ್ತರಣೆ ಆಗುತ್ತೆ ಅನ್ನುವಂಥ ಒಂದು ರೀತಿಯ ವಿಚಲತರಾದಂತೆ ಕಂಡುಬಂತು ಹಾಗಾಗಿ ಇಪ್ಪತ್ನಾಲ್ಕನೇ ಎ ಸಿ ಎಮ್ ಎಂ ಕೋರ್ಟ್ ಈಗ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವಂಥದ್ದು ಒಂದು ರೀತಿಯಲ್ಲಿ ಕೂಡ ಇವತ್ತು ಕೂಡ ಕುಟುಂಬ ವರ್ಗದವರು ಭೇಟಿಗೆ ಬರ್ತಾರೆ ಅಂತ ಹಿನ್ನೆಲೆಯಲ್ಲಿ ರವರು ಒಂದಷ್ಟು ಮಟ್ಟಿಗೆ ಈಗ ಕುಟುಂಬದ ವರ್ಗದವರ ಭೇಟಿಗೆ ಉತ್ಸುಕರಾಗಿರುವಂಥದ್ದು ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಏನು ಕುಟುಂಬ ವರ್ಗದಾಗಿರ್ತಕ್ಕಂಥ ತಮ್ಮ ದಿನಕರ ಕೂಡ ಬರುವಂಥ ಸಾಧ್ಯತೆ ಇದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಮತ್ತೆ ಕುಟುಂಬ ವರ್ಗದವರು ಭೇಟಿಗೆ ಬಂದು ಅವರನ್ನು ಭೇಟಿಯಾಗುವಂಥ ಸಾಧ್ಯತೆ ಇದೆ ಈ ಮೂಲಕ ದರ್ಶನರ ಜೊತೆಗೆ ಯಾವೆಲ್ಲ ಸಾಧ್ಯತೆಗಳಿದೆ ಯಾವೆಲ್ಲ ಕಾನೂನು ಸಾಧ್ಯತೆಗಳಿದೆ ಏನೆಲ್ಲ ಚರ್ಚೆಗಳನ್ನು ಮಾಡಬೇಕು ಅನ್ನುವಂಥ ದಿಶೆಯಲ್ಲಿ ದರ್ಶನ್ರು ಕೂಡ ಈಗಾಗಲೇ ಉತ್ಸುಕರಾಗಿ ಕಾಯ್ತಾ ಇರುವಂಥದ್ದು ಕುಟುಂಬವನ್ನು ಭೇಟಿ ಮಾಡಬೇಕು ಕುಟುಂಬ ವರ್ಗದವ್ರನ್ನ ಮಾತಾಡಿಸಬೇಕು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ದರ್ಶನ್ರವರು ಜೈಲಿನ ಸಿಬ್ಬಂದಿಗಳ ಜೊತೆ ಹೇಳ್ಕೊಂಡಿರುವಂಥದ್ದು ಜೊ ಜೊತೆಗೆ ಕೂಡ ತಾಯಿ ಮೀನಾ ಹತ್ತಗದ ನೋಡಬೇಕು ತಾಯಿಯವರನ್ನ ನೋಡಿ ಬಹಳ ದಿನಗಳಾಯಿತು ಹತ್ತೊಂಬತ್ತು ದಿನಗಳಾದರೂ ಕೂಡ ಜೈಲಿನ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ರ ತಾಯಿ ಕೂಡ ಬಂದಿಲ್ಲ ಹಾಗಾಗಿ ತಾಯಿಯನ್ನ ಕೂಡ ನೋಡಬೇಕು ಅನ್ನುವಂತಹ ಹಂಬಲವನ್ನ ಜೈಲು ಅಧಿಕಾರಿಗಳ ಬಳಿ ದರ್ಶನ್ ರವರು ವ್ಯಕ್ತಪಡಿಸುವಂಥದ್ದು ಸಾಮಾನ್ಯವಾಗಿ ಇವತ್ತು ಕೂಡ ಅವರ ದರ್ಶನ್ರ ತಾಯಿ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇಲ್ಲದೆ ಹಾಗಾಗಿ ಸಂಜೆ ನಾಲ್ಕು ಮೂವತ್ತಕ್ಕೆ ಕುಟುಂಬ ವರ್ಗದವರು ಬರೋ ನಿರೀಕ್ಷೆ ತಾಯಿ